ವರುಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಕ್ಕೆ ಮುಂದಾಗಿರುವಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ವಿಜಯೇಂದ್ರ ಅಖಾಡಕ್ಕಿಳಿತಾರ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗಿರುವಂತ ಚರ್ಚೆ ವಿಜಯೇಂದ್ರ ಸ್ಪರ್ಧೆ ಬಗ್ಗೆ ಸುಳಿವು ಕೊಟ್ರಾವಿಯ ಸಿದ್ದರಾಮಯ್ಯ ಸಿದ್ದರಾಮಯ್ಯರಿಗೆ ನಿಂತ ನೆಲಾನೆ ಕುಸಿತ ಇದೆ ಸಿದ್ದರಾಮಯ್ಯ ಅವರ ವರುಣ ಸ್ಪರ್ಧೆ ಬಹಳ ಸಲೀಸಾಗಿಲ್ಲ ನಾವು ಬಲವಾದಂತ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸ್ತೀವಿ ಅನ್ನುವಂತ ಮಾತನ್ನ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಜೊತೆಗೆ ವಿಜಯೇಂದ್ರ ಹೆಸರು ಕೂಡ ಚರ್ಚೆಯಲ್ಲಿದೆ ನೋಡೋಣ ಅನ್ನುವಂತ ಮಾತನ್ನ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ದು ಆ ಮೂಲಕ ವರುಣ ಕ್ಷೇತ್ರದಲ್ಲಿ ವಿಜಯೇಂದ್ರ ಅವರು ಸ್ಪರ್ಧಿಸಬೇಕು ಅನ್ನುವಂತ ಆಗ್ರಹ ಪಕ್ಷದಲ್ಲಿ ಜೊತೆಗೆ ಆ ಭಾಗದ ಕಾರ್ಯಕರ್ತರಲ್ಲಿ ಇದೆ ಆ ಚರ್ಚೆಗೆ ಪುಷ್ಟಿಯನ್ನ ಕೊಡುವಂತ ಕೆಲಸವನ್ನ ಬಿಎಸ್ ಯಡಿಯೂರಪ್ಪ ಮಾಡಿದ್ದಾರೆ ಸಿದ್ದರಾಮಯ್ಯ ಸ್ಪರ್ಧೆ ಸಲೀಸಾಗಿಲ್ಲ ಅಂತಾನು ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಬಿಎಸ್ ಯಡಿಯೂರಪ್ಪ ಅವರು ಮಾಡಿದ್ದು ಆ ಮೂಲಕ ಫ್ರೀಡಂ ಆಪಲ್ ಕಲ್ತು ಕಡಕನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪುತ್ರ ವಿಜಯೇಂದ್ರ ಅವರ ವರುಣ ಸ್ಪರ್ಧೆ ಬಗ್ಗೆ ಪರೋಕ್ಷವಾದಂತ ಸುಳಿವನ್ನ ಕೊಟ್ರ ಬಿಎಸ್ವೈ ಅನ್ನುವಂತ ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ चर्चे नड़ीतर गोतने कुसित सुलभ इतने अन्सोद सरिया कैंडिडेट आती टफ फाइट को नोड़ ऐन अंत ಅದನ್ನ ತೀರ್ಮಾನ ನಮ್ಮ ನ್ಯಾಷನಲ್ ಲೀಡರ್ಶಿಪ್ ಏನು ತೀರ್ಮಾನ ತಗೊಳ್ಳುತ್ತೆ ಅದರ ಮೇಲೆ ಡಿಪೆಂಡ್ ಸರ್ ವರ್ಣದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಿದ್ದಾರೆ ಹಾಗಾಗಿ ಅಲ್ಲಿ ಯಾರನ್ನಾದರೂ ಸ್ಪರ್ಧೆ ಪ್ರಬಲ ಕೇಂದ್ರ ವಿಜೇಂದ್ರವನ್ನ ಹಾಕ್ತಿದ್ದಾರೆ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯನವರು ಗೊತ್ತಿದೆ ಅವರು ನಿಂತಿರೋ ನಿಂತಾ ಇರೋಂತ ನೆಲನೇ ಕುಸಿತ ಇದೆ ಅಂತ ಸೋಷ್ಟವರ್ ಗೆಲುವು ಸಹ ಸುಲಭ ಇದೆ ಅಂತ ನನಗೆ ಅನ್ಸೋದಿಲ್ಲ ಸರಿಯಾದ ಕ್ಯಾಂಡಿಡೇಟ್ ಆಗ್ತೀವಿ ಟಫ್ ಫೈಟ್ ಕೊಡ್ತೀವಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅದನ್ನ ತೀರ್ಮಾನ ನಮ್ಮ ನ್ಯಾಷನಲ್ ಲೀಡರ್ಶಿಪ್ ಏನು ತೀರ್ಮಾನ ತಗೊಳ್ಳುತ್ತೆ ಅದರ ಮೇಲೆ ಡಿಪೆಂಡ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ ಮಧುಸೂದನ್ ಸುಭದ್ರವಾಗಿರಲಿ ಸೇಫ್ ಆಗಿರಲಿ ಗೆಲುವು ಸುಲಭ ಆಗಲಿ ಈ ಕಾರಣಕ್ಕಾಗಿ ವರುಣ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ರು ಸಿದ್ದರಾಮಯ್ಯ ಅನ್ನುವಂತದ್ದು ಸತ್ಯ ಚರ್ಚೆಯಲ್ಲಿ ಇರುವಂತ ಮಾತು ತಂದೆ ಮುಖ್ಯಮಂತ್ರಿ ಆಗಬೇಕು ಅವಕಾಶ ಸಿಕ್ರೆ ಅನ್ನುವಂತ ಕಾರಣಕ್ಕಾಗಿ ಪುತ್ರ ಕೂಡ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ ಈ ಎಲ್ಲ ಚರ್ಚೆಯ ನಡುವೆ ನೋಡಿ ನಮ್ಮ ಪ್ರತಿನಿಧಿಗಳೇ ಹೋಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಅಥವಾ ಬಿಜೆಪಿಯ ಬೆಂಬಲಿಗರು ವಿಜಯೇಂದ್ರ ಅವರು ಇಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಅಖಾಡಕ್ಕೆ ಇಳಿಬೇಕು ಅನ್ನುವಂತ ಆಗ್ರಹ ಒತ್ತಡ ಕೇಳಬಂತು ಪಕ್ಷದಲ್ಲೂ ಕೂಡ ಆ ಒಂದು ಕೂಗಿದೆ ವರುಣ ಭಾಗದಲ್ಲಿ ಆ ಚರ್ಚೆ ನಿಜವಾಗುತ್ತಾ ಅಂತ ಹೇಳಿ ಮಧುಸೂದನ್ ವಿದ್ಯಾ ಚುನಾವಣಾ ನೀತಿ ಸಂಹಿತೆ ಈಗ ಜಾರಿಯಲ್ಲಿ ಇದೆ ನೇರವಾಗಿ ಎಲ್ಲಾ ಪಕ್ಷಗಳು ಕೂಡ ಟಿಕೆಟ್ ಕಸರತ್ತನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ ಈತ ಜೆಡಿಎಸ್ ಕೂಡ ಒಂದಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಾಗಿದೆ ಇವತ್ತು ಬೆಂಗಳೂರಿನ ಬಿಜೆಪಿ ಪ್ರಧಾನ ಕಚೇರಿ ಜಗನ್ನಾಥ ಭವನದಲ್ಲಿ ಮಾತನಾಡಿದಂತ ಬಿಜೆಪಿಯ ಕೇಂದ್ರ ಚುನಾವಣಾ ಸಂಸದೀಯ ಮಂಡಳಿ ಸದಸ್ಯರಾಗಿರೋ ಅಂತ ಯಡಿಯೂರಪ್ಪನವರು ವರುಣ ವಿಧಾನಸಭಾ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನೋಡಿ ವರುಣದಲ್ಲಿ ಬಿವೈ ವಿಜಯೇಂದ್ರ ಅವರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನೋ ಚರ್ಚೆಗಳು ಇದೆ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಆದರೆ ಅದಲ್ಲ ಹೈಕಮಾಂಡ್ ನಾಯಕರಿಗೆ ಬಿಟ್ಟಂತದ್ದು ಅಳದು ತುಗಿ ಲೆಕ್ಕಾಚಾರ ಹಾಕಲಾಗುತ್ತೆ ಈ ಚರ್ಚೆ ಅಂತೂ ಇದೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಆದರೆ ಸಿದ್ದರಾಮಯ್ಯ ಅವರ ವಿಷಯ ಇದೆಯಲ್ಲ ಅಲ್ಲಿಗೆ ಒಂದು ಹೇಳಿಕೆನ ಇವತ್ತು ಕೊಟ್ಟಿರುವಂತ ಯಡಿಯೂರಪ್ಪನವರ ಒಂದು ಮಾತು ಇದೆಯಲ್ಲ ಅದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ನೋಡಿ ಸಿದ್ದರಾಮಯ್ಯ ಅವರಿಗೆ ನಿಂತ ನೆಲವೇ ಕುಸಿತಾ ಇದೆ ಅವರಿಗೆ ನನಗೆ ಗೊತ್ತಿರೋ ಪ್ರಕಾರ ನಾನು ಯಾವ ನಾಯಕರ ವಿರುದ್ಧನೂ ಮಾತಾಡಲ್ಲ ರಾಜಕೀಯವಾಗಿ ಯಾವ ನಾಯಕರ ವಿರುದ್ಧನೂ ಮಾತಾಡ್ತಾ ಇಲ್ಲ ಅಥವಾ ಅವರ ಬಗ್ಗೆ ನಾನು ಹೇಳಿಕೆನೂ ನೀಡಲ್ಲ ಅವರ ವಿರುದ್ಧ ಹೇಳಿಕೆನೂ ನೀಡಲ್ಲ ಆದರೆ ಸಿದ್ದರಾಮಯ್ಯ ಅವರಿಗೆ ನಿಂತ ನೆಲವೇ ಕುಸಿತಾ ಇದೆ ನೇರವಾಗಿ ವರುಣದಲ್ಲೂ ಕೂಡ ಅವರ ಗೆಲುವು ಅಷ್ಟೊಂದು ಸಲೀಸಾಗಿಲ್ಲ ಅನ್ನೋ ಒಂದು ಹೇಳಿಕೆನ ನೀಡಿದ್ದಾರೆ ಅರ್ಥಾತ್ ಬಿವೈ ವಿಜಯೇಂದ್ರ ಏನಾದರೂನು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಆದರೆ
खंडित वागू नेक् टू नेक् फैट ಇದೆ ಇರುತ್ತೆ ಅನ್ನೋ ಅರ್ಥದಲ್ಲಿ ಅವರು ಇವತ್ತು ಹೇಳಿಕೆನ ನೀಡಿರುವಂಥದ್ದು. ಈಗಾಗಲೇ ಉಲ್ಲೇಖ ಮಾಡಲಾಗುತ್ತೆ, ಒಂದು ಕಡೆ ಶಿಕಾರಿಪುರದಲ್ಲೇ ಬಿ ವೈ ವಿಜಯೇಂದ್ರ ಕಂಟೆಸ್ಟ್ ಮಾಡ್ತಾರೆ, ಸ್ಪರ್ಧೆ ಮಾಡ್ತಾರೆ ಅಂತ. ಆದರೆ ಹಳೆ ಮೈಸೂರು ಭಾಗದಲ್ಲಿ 2018 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ವರುಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಅವರಲ್ಲೊಂದಷ್ಟು ಓಡಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಬಿ ವೈ ವಿಜಯೇಂದ್ರ ಬರಬೇಕು ಅನ್ನೋ ಕೂಗು ಕೂಡ ಇದೆ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಸ್ಟ್ರೆಂಥನ್ ಮಾಡೋಕ್ಕೆ, ಬಲವರ್ಧನೆ ಮಾಡಲಿಕ್ಕೆ ಬಿ ವೈ ವಿಜಯೇಂದ್ರ ಬಂದರೆ ಸೂಕ್ತವಾಗುತ್ತೆ ಅನ್ನೋ ಒಂದು ಮಾಹಿತಿ ಏನಿದೆ. ಈ ನಿಟ್ಟಿನಲ್ಲಿ ಬಿ ವೈ ವಿಜಯೇಂದ್ರ ಅವರ ಹೆಸರನ್ನ ಹೈಕಮಾಂಡ್ ನಾಯಕರು ಪರಿಗಣಿಸಬಹುದು, ಅದರಲ್ಲೂ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಮಾಡಬಹುದು, ಮಾಡದೇ ಇರಬಹುದು. ಆದರೆ ಸಿದ್ದರಾಮಯ್ಯನವ್ರಿಗೆ ನಿಂತ ನೆಲವೇ ಕುಸಿತಾ ಇದೆ ಅನ್ನೋ ಒಂದು ಹೇಳಿಕೆನ ಇವತ್ತು ಯಡಿಯೂರಪ್ಪನವರು ಏನು ನೀಡಿದ್ದಾರೆ, ಇದು ಎಚ್ಚರಿಕೆಯ ಗಂಟೆಯೂ ಕೂಡ ಹೌದು. ಕಾರಣ ಏನು ಅಂತ ಹೇಳಿದ್ರೆ 2018 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಅಂತರದಿಂದ ಸಿದ್ದರಾಮಯ್ಯನವರು ಪರಾಭವಗೊಂಡಿದ್ದಾರೆ. ಇನ್ನು ವರುಣದಿಂದ ಅವರು ವಲಸೆ ಹೋಗಿದ್ದಾರೆ, ಬಾದಾಮಿನಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದಾರೆ ತಮ್ಮ ಪುತ್ರನಿಗೆ. ನೋಡಿ, ಸಿದ್ದರಾಮಯ್ಯ ಅವರ ಸ್ಪರ್ಧೆ, ಅವರ ಒಂದು ಸುಭದ್ರ ಕ್ಷೇತ್ರ, ಆ ಚರ್ಚೆ ಒಂದ್ ಕಡೆಗೆ, ಮತ್ತೊಂದು ಕಡೆ ವಿಜಯೇಂದ್ರ ಅವರ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಚುನಾವಣಾ ರಾಜಕೀಯಕ್ಕೆ ಅವರು ಅಖಾಡಕ್ಕಿಳಿತಾ ಇರುವುದು ಇದೇ ಮೊದಲು. ಪುತ್ರ ಸೇಫ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಬಯಕೆ ಖುದ್ದು ಯಡಿಯೂರಪ್ಪ ಅವ್ರಿಗೂ ಕೂಡ ಇದೆ. ಆ ಕಾರಣಕ್ಕಾಗಿನೇ ಶಿಕಾರಿಪುರ ಕ್ಷೇತ್ರವನ್ನ ತಮ್ಮ ಪುತ್ರನಿಗೆ ಬಿಟ್ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೈಕಮಾಂಡ್ ನಾಯಕರು ಹೇಳೋ ಮೊದಲೇ ಯಡಿಯೂರಪ್ಪ ಅವರು ಒಂದು ಬಾರಿ ಘೋಷಣೆ ಮಾಡಿಬಿಟ್ಟಿದ್ದು. ಹೀಗಿರುವಂತಹ ಸಂದರ್ಭದಲ್ಲಿ ವರುಣಾದಿಂದ ಸ್ಪರ್ಧೆ ಮಾಡುವುದಕ್ಕೆ ಯಡಿಯೂರಪ್ಪ ಅವರಿಗೆ ಸಮ್ಮತಿ ಇದೆಯಾ ಅಂತ ಹೇಳಿ ಮಧುಸೂದನ್. ಇದು ಮಿಲಿಯನ್ ಡಾಲರ್ ಪ್ರಶ್ನೆ. ನೋಡಿ, ಈಗ ಒಂದು ಕಡೆ ಶಿಕಾರಿಪುರದಿಂದ ಅವರು ಬಿ ವೈ ವಿಜಯೇಂದ್ರ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಯಡಿಯೂರಪ್ಪನವರೇ ಹೇಳಿದರು, ಇಷ್ಟು ದಿನ ನನಗೆ ಶಿಕಾರಿಪುರದ ಜನತೆ ಆಶೀರ್ವಾದವನ್ನು ಮಾಡ್ತಿದ್ರು, ಮುಂಬರುವಂಥ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನನ್ನ ಪುತ್ರ ಬಿ ವೈ ವಿಜಯೇಂದ್ರಗೆ ಅವರೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರು. ಅದಾದ ಬಳಿಕ ತಮ್ಮ ಹೇಳಿಕೆಯನ್ನು ವಾಪಸ್ ಕೂಡ ಪಡೆದಿದ್ರು. ಹೈಕಮಾಂಡ್ ನಾಯಕರಿಗೆ ಬಿಟ್ಟಂಥ ವಿವೇಚನೆಗೆ ಬಿಟ್ಟಂಥ ವಿಚಾರ ಇದು ಅಂತ ಹೇಳಿದರು. ಆಲ್ಮೋಸ್ಟ್ ಆಲ್ ಈಗ ಬರ್ತಾರಂಥ ಮೂಲಗಳ ಮಾಹಿತಿಯ ಪ್ರಕಾರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿಯ ಬಿಜೆಪಿ ಅಭ್ಯರ್ಥಿಯಾಗಿ ಬಿ ವೈ ವಿಜಯೇಂದ್ರ ಕಣಕ್ಕಿಳಿಯೋದು ಬಹುತೇಕ ಖಚಿತ, ನಿಶ್ಚಿತ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಸಿದ್ದರಾಮಯ್ಯನವರು ಎರಡೆರಡು ಕ್ಷೇತ್ರ ಯಾವ ರೀತಿ ಕೇಳ್ತಾ ಇದ್ದಾರೋ ಅದೇ ರೀತಿ ಹೈಕಮಾಂಡ್ ನಾಯಕರು ನೇರವಾಗಿ ವಿಜಯೇಂದ್ರ ಅವ್ರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟು, ಒಂದು ಕಡೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ, ಮತ್ತೊಂದು ಕಡೆ ವರುಣದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೆ. ಆದರೆ ಎರಡು ಕಡೆನೂ ಕೂಡ ಬಿ ವೈ ವಿಜಯೇಂದ್ರ ಸ್ಪರ್ಧೆ ಮಾಡೋ ಅಂತ ಸಾಧ್ಯತೆ ಇದೆ. ಆಗ ಸಿದ್ದರಾಮಯ್ಯನವ್ರಿಗೆ ಅದು ಟಫ್ ಆಗಬಹುದು. ಬಿ ವೈ ವಿಜಯೇಂದ್ರ ಅವರ ಎದುರಾಳಿಯಾಗಿ ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯನವರ ಎದುರಾಳಿಯಾಗಿ ಬಿ ವೈ ವಿಜಯೇಂದ್ರ ಅವರು ಕಣದಲ್ಲಿ ಇದ್ದಿದ್ದೆ. ಆದರೆ ಅದು ಕೂಡ ನೆಕ್ ಟು ನೆಕ್ ರಣರೋಚಕ ಒಂದು ಚುನಾವಣಾ ಅಖಾಡ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವ್ರನ್ನ ವರುಣದಲ್ಲಿ ಬಿ ವೈ ವಿಜಯೇಂದ್ರ ಅವರು ಸೋಲಿಸಿದ್ದೆ ಆದರೆ, ಮಣಿಸಿದ್ದೆ ಆದರೆ, ಒಂದು ವೇಳೆ ಇಬ್ಬರು ಪ್ರತಿಸ್ಪರ್ಧಿಗಳಾಗಿ ಮಣಿಸಿದ್ದೆ ಆದರೆ, ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಗೆದ್ದು ಈ ತಕ್ಕ ವರುಣದಲ್ಲೂ ಏನಾದರೂ ಬಿ ವೈ ವಿಜಯೇಂದ್ರ ಅವರು ಗೆಲುವನ್ನು ಸಾಧಿಸಿದ್ದೆ ಆದರೆ, ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಬಿ ವೈ ವಿಜಯೇಂದ್ರ ಮುಂದಾಗಬಹುದು. ಈ ರೀತಿಯಾದಂಥ ಆಪ್ಷನ್ ಕೂಡ ಒಂದು ಓಪನ್ ಆಗುತ್ತೆ ಹೊಸದಾಗಿ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನು ಬಲವರ್ಧನೆ ಮಾಡಲಿಕ್ಕೆ ಬಿ ವೈ ವಿಜಯೇಂದ್ರ ಅವರು ಮುಂದಿನ ಲೋಕಸಭಾ ಕ್ಷೇತ್ರದ ಚುನಾವಣೆಗಾಗಿರ್ಬೋದು ಅಥವಾ 2028ರಲ್ಲಿ ಎದುರಾಗುವ ಅಂತ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಾಗಿರ್ಬಹುದು ಒಂದಷ್ಟು ಮಾರ್ಗಗಳನ್ನು ಓಪನ್ ಮಾಡ್ಕೋಬಹುದು. ಹೀಗಾಗಿಯೇ ಈ ಆಪ್ಷನ್ನು ಕೂಡ ತಳ್ಳಹಾಕೋ ಆಗಿಲ್ಲ. ಇತ್ತ ಸಿದ್ದರಾಮಯ್ಯನವ್ರಿಗೆ ನಿಂತ ನೆಲವೇ ಕುಸಿತಾ ಇದೆ ಅನ್ನೋ ಎಚ್ಚರಿಕೆಯ ಮಾತುಗಳನ್ನ ಕೂಡ ಇವತ್ತು ಯಡಿಯೂರಪ್ಪನವ್ರು ಹೇಳಿರೋದನ್ನ ನೋಡಿದ್ರೆ, ವರುಣ ಕ್ಷೇತ್ರವು ಕೂಡ ಸಿದ್ದರಾಮಯ್ಯನವ್ರಿಗೆ ಅಷ್ಟು ಸಲೀಸಾಗಿ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಬಿ ವೈ ವಿಜಯೇಂದ್ರ ಅವ್ರನ್ನ ವರುಣ ಬೇಡ, ನೀವು ಕೇವಲ ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡಿ ಅಂತ ಕೂಡ ಹೇಳಬಹುದು. ಬಟ್ ಬಲಿಷ್ಠವಾದಂಥ ಅಭ್ಯರ್ಥಿಯನ್ನೇ ಬಿಜೆಪಿ ಕಣಕ್ಕಿಳಿಸುತ್ತೆ ಅನ್ನೋದು ಯಡಿಯೂರಪ್ಪನವರ ಮಾತು. ವಿದ್ಯಶ್ರೀ, ಥ್ಯಾಂಕ್ ಯು ಮಧುಸೂದನ್. ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.